ಕೆಎಂಎಫ್ ಅಧ್ಯಕ್ಷ ಚುನಾವಣೆ ಮುಂದೂಡಿಕೆ. ಎಚ್ ಟಿ ರೇವಣ್ಣಗೆ ಬಿಗ್ ಶಾಕ್. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಎಚ್ ಟಿ ರೇವಣ್ಣ ಅವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ಮುಂದೂಡಿ ಸರ್ಕಾರ ಆದೇಶ ಹೊರಡಿಸಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಿಗದಿಯಾಗಿತ್ತು. ಎಚ್ ಟಿ ರೇವಣ್ಣ ಅವರು ಅಧ್ಯಕ್ಷರಾಗಲು ಬಹು ಪ್ರಯಾಸ ಪಟ್ಟದ್ರು, ಹಲವು ತಂತ್ರಗಳನ್ನ ಕೂಡ ಹೂಡಿದ್ರು. ಆದ್ರೆ ಹಠಾತ್ ಆಗಿ ಚುನಾವಣೆಯನ್ನ ಮುಂದೂಡಲಾಗಿದೆ. ಕೆಎಂಎಫ್ ನ ಹಾಲಿ ಅಧ್ಯಕ್ಷ ನಾಗರಾಜ್ ಅವರು ಸಿಎಂ ಯಡಿಯೂರಪ್ಪನವರ ಬಳಿ ಚುನಾವಣೆ ಮುಂದೂಡುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಚುನಾವಣೆಯನ್ನ ಮುಂದೂಡಿದ್ದಾರೆ. ಎಚ್ ಟಿ ರೇವಣ್ಣ ಅವರು ಕೆಎಂಎಫ್ ನ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಕಾಂಗ್ರೆಸ್ ನ ನಾಲ್ವರು ನಿರ್ದೇಶಕರನ್ನ ತಮ್ಮ ತೆಕ್ಕೆಗೆ ತಗೊಂಡಿದ್ದಾರೆ. ಎಚ್ ಟಿ ರೇವಣ್ಣ ಮತ್ತೆ ಕಾಂಗ್ರೆಸ್ ನ ಶಾಸಕ ಭೀಮಾ ನಾಯಕ್ ಅವರ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ತುರುಸಿನ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ ನ ನಿರ್ದೇಶಕರು ಹೆಚ್ಚಿದ್ರೂ ಕೂಡ ಭೀಮಾ ನಾಯಕ್ ಅವರಿಗೆ ಅಧ್ಯಕ್ಷ ಸ್ಥಾನ ತಪ್ಪುವ ಸಾಧ್ಯತೆ ಇದೆ. ರೇವಣ್ಣ ಅವರು ಕೆಲವು ಕಾಂಗ್ರೆಸ್ ನ ನಿರ್ದೇಶಕರನ್ನ ತಮ್ಮ ತೆಕ್ಕೆಗೆ ಹಾಕೊಂಡಿದ್ದಾರೆ. ಚುನಾವಣೆ ಇಂದು ನಡೆದಿದ್ರೆ ರೇವಣ್ಣ ಅವರು ಅಧ್ಯಕ್ಷರಾಗೋ ಸಾಧ್ಯತೆ ಇತ್ತು. ಆದ್ರೆ ಈಗ ರೇವಣ್ಣ ಅವ್ರಿಗೆ ದೊಡ್ಡ ಆಘಾತವಾಗಿದೆ. ಮುಂದೆ ರೇವಣ್ಣ ಏನ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು.